ಟೇಸ್ಟ್ ಉಂಟು ಮಾವಿನಕಾಯಿ ನೋಡಿ. ಈ ದಾರಿಯಲ್ಲಿ ಹೋಗ್ಬೇಕು ನಾವು ಯಾವಾಗ್ಲೂ ಆಚೆ ಹೋಗ್ಬೇಕಾದ್ರೆ ಎಲ್ಲ. ಯಾರಿಗಾದ್ರೂ ಒಂದು ಟೈಟಲ್ ಒಳಿತಾ ಇದ್ರೆ ಹೇಳಿ ಆಯ್ತಾ, ಇಂಥ ಟೈಟಲ್ ಇಡ್ಬೋದು ಅಂತ. ನೋಡಿ ವಸಂತಕ್ಕ ನೈಟಲ್ಲಿ ಕೂಡ ಡ್ಯೂಟಿ ಮಾಡ್ತಿದ್ದಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಯಾವಾಗಲೂ ಒಂದೇ ಡೈಲಾಗ್ ಅಂತ ಹೇಳಬೇಡಿ ಆಯ್ತಾ. ಇವತ್ತು ಕೂಡ ಹೋಗ್ತಾ ಇದ್ದೇನೆ, ಹೀಗೆ ಹೋಗುವಾಗ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಸೊ ಹಾಗಾಗಿ ಮಾತಾಡ್ತಾ ಹೋಗಿದೆ ಅಷ್ಟೇ. ನನಗೂ ಬೋರ್ ಆಗ್ತದೆ, ವ್ಲಾಗ್ ಕೂಡ ಆಗಬೇಕು, ಹಾಗಾಗಿ ಮಾತಾಡಿಕೊಂಡು ಹೋಗುವ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡು. ಗೈಸ್, ಜೋರಾಗಿ ಮಳೆ ಬರ್ತಾ ಉಂಟು, ಮಳೆಗೆ ಈ ಮಾವಿನಕಾಯಿ ಚಂದ ಅಲ್ವಾ. ಟೇಸ್ಟ್ ಉಂಟು ಮಾವಿನಕಾಯಿ ನೋಡಿ ಗೈಸ್. ವಸಂತಕ್ಕಂದು ಫುಲ್ ಕ್ಲೀನ್ ಆಗ್ತುಂಟು, ಗಿಡ ಎಲ್ಲ ಕಡಿತಿದ್ದಾರೆ. ಅಂಚಣ ಕಾಣಲ್ಲ, ಪೋ ಇಂದ ದೂರ ನೋಡಿ ಗೈಸ್. ಈ ಪಾಚಿಯಲ್ಲಿ ಹೋಗಿ ಜಾರಿ ಬೀಳದಿದ್ರೆ ಆಯ್ತು. ತುಂಬಾ ಜಾಗ್ರತೆಯಲ್ಲಿ ಹೋಗ್ಬೇಕು ಇಲ್ಲಿ, ಹಾಗಾಗಿ ಸ್ಲೋ ಹೋಗ್ತಿದ್ದೇನೆ. ನೋಡಿ ಈ ದಾರಿಯಲ್ಲಿ ಹೋಗ್ಬೇಕು ನಾವು ಯಾವಾಗ್ಲೂ ಆಚೆ ಹೋಗ್ಬೇಕಾದ್ರೆ ಎಲ್ಲ. ಫುಲ್ಲು ಹುಲ್ಲು ತುಂಬಿಕೊಂಡಿದೆ ನೋಡಿ. ಕದಿಕೆ ಒಂದಿಂಟು ಕದಿಕೆ ಹುಲ್ಲು ಎಂತ ಹೇಳ್ತಾರಪ್ಪ ಅದಕ್ಕೆ. ಇನ್ನು ಈ ಕಡೆಯಿಂದ ಹೋಗ್ಲಿಕ್ಕೆ ಆಗೋದಿಲ್ವಾ ಅಂತ ನೋಡಿ. ಹೀಗೆ ಇದ್ರೆ ಹೇಗೆ ಹೋಗುದು? ಹುಲ್ಲಿನ ಎಡೆಯಲ್ಲಿ ಎಂತಾದ್ರೂ ಇದ್ರೂ ಗೊತ್ತಾಗ್ಲಿಕ್ಕಿಲ್ಲ ಅಲ್ವಾ. ಹಬ್ಬ ಆ ಕಡೆಯಿಂದ ಹೋಗ್ಬೇಕು ಅಂದ್ಕೊಂಡೆ, ಬಟ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರಲ್ಲ ಅದಕ್ಕೆ ಸ್ವಲ್ಪ ಭಯ, ಅದಕ್ಕೆ ಈ ಕಡೆಯಿಂದ ಹೋಗ್ತಿದ್ದೇನೆ. ನಾನು ಮೊನ್ನೆದೊಂದು ವ್ಲಾಗಲ್ಲಿ ಹೇಳಿದ್ದೆ, ಯಾರಾದರೂ ಹೊಸ ಯೂಟ್ಯೂಬರ್ಸ್ ಇದ್ರೆ ಏನಾದರೂ ಸಜೆಷನ್ ಇದ್ರೆ ಕೇಳಿ ಅಂತ. ಸೊ 4-5 ಜನ ಕೇಳಿದರು, ಸೊ ತುಂಬ ಖುಷಿಯಾಯಿತು. ಸೊ ಸಜೆಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಮತ್ತು ಕೆಲವರು ಹೀಗೆ ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ, ನಾನು ಎಲ್ರಿಗೂ ರಿಪ್ಲೈ ಕೊಡ್ತೇನೆ, ಯಾರಿಗೂ ರಿಪ್ಲೈ ಕೊಡೋದಿಲ್ಲ. ಸೊ ಎಲ್ರಿಗೂ ರಿಪ್ಲೈ ಕೊಡ್ತಾ ಇರ್ತೇನೆ. ಆಗ ಅವ್ರು ಎಂತ ಕೇಳಿದಪ್ಪ, ನಿಂಗೆ ನೆನಪಿಗೆ ಬರ್ತಾ ಇಲ್ಲ. ಅವರು ಕೂಡ ಹೊಸ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಲ್ಲಿ ಇದ್ದಾರಂತೆ. ಸೊ ಹಾಗಾಗಿ ಯಾವುದು ಕಂಟೆಂಟ್ ಒಳ್ಳೆಯದಕ್ಕ ಅಂತ ಕೇಳಿದರು. ಸೊ ಹೇಳಿದೆ ಹೀಗೆ ಹೀಗೆ ಈಗ ಟ್ರೆಂಡಲ್ಲಿ ಇರೋದು ಇಂಥದ್ದೆಲ್ಲ ಅಂತ ಹೇಳಿದೆ. ಸೊ ಹೇಗೆ ತಗೊಳ್ತಾರೆ ಗೊತ್ತಿಲ್ಲ. ಮತ್ತು ಕೆಲವರು ಈ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇತ್ತಲ್ವಾ, ಹೇರ್ ಆಯಿಲಿಗೆ ಅಂತ ನಾನು ಆರ್ಡ್ರ್ ಮಾಡಲಿಕ್ಕೆ ನಂಬರ್ ಹಾಕಿರೋದು. ಸೊ ತುಂಬ ಜನ ಅದರಲ್ಲಿ ಮೆಸೇಜ್ ಹಾಕಿದ್ದಾರೆ, ವ್ಲಾಗ್ ಚಂದ ಆಗ್ತದೆ ಹಾಗೆ ಹೀಗೆ ಅಂತ. ಸೊ ಥ್ಯಾಂಕ್ ಯು. ಹಾಗೆಲ್ಲ ಹೇಳುವಾಗ ಇನ್ನೂ ಸಹ ಖುಷಿ ಆಗ್ತದೆ. ವ್ಲಾಗ್ ಇಷ್ಟ ಆಗಲಿಕ್ಕೆಲ್ವ ಹಾಕೋದು, ಇಷ್ಟ ಆದರೆ ನಮಗೂ ಖುಷಿ. ಸೊ ಈಗ ಟ್ರೈನ್ ಟ್ರ್ಯಾಕ್ ಹತ್ರ ಬಂದೆ, ಇನ್ನು ಕೂಡ ಹೋಗ್ಲಿಕ್ಕುಂಟು ತುಂಬ. ಬಚ್ಚಿತ್ತು ಮಾತ್ರ ಇವತ್ತು ಒಬ್ಬಳೆ ಹೋಗ್ತಿದ್ದೇನೆ. ನಿನ್ನೆ ನಳಿನಿ ಅಕ್ಕ ಇದ್ದರು, ಮೊನ್ನೆ ಸಂಜೆ ಇದ್ದ, ಇವತ್ತು ನಾನೇ, ನಾನು ಮತ್ತು ನೀವೆಲ್ಲರೂ. ಇವತ್ತು ನನ್ನೊಟ್ಟಿಗೆ ತುಂಬ ಜನ ಇದ್ದೀರಲ್ಲ ಹಾಗಾದರೆ. ಮತ್ತು ನಾನು ಹೇಳಿದಲ್ವ ಅಮ್ಮಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೇನೆ ಅಂತ, ಕನ್ಫ್ಯೂಸಲ್ಲಿದ್ದೀನಿ ನಾನು ಸ್ವಲ್ಪ. ಸೊ ತುಂಬ ಜನರ ಹತ್ರ ನಾನು ಸಜೆಷನ್ ತಗೊಳ್ತೇನೆ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಏನಪ್ಪ ಅಂತ ಹೇಳಿದರೆ, ಕೆಲವರು ಹೇಳೋದು ನಿನ್ನ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರಲ್ವ, ಸೊ ಇದರಲ್ಲೇ ಹಾಕ್ಬೋದಲ್ವಾ ಅಂತ. ಬಟ್ ಇದು ತುಳು ಕನ್ನಡ ಎಲ್ಲ ಮಿಕ್ಸ್ ಆಗಿ ಹೋಗ್ತದೆ, ಒಂದು ವೇಳೆ ನಂದು ತುಳು ಲಾಕ್ಸ್ ಇದ್ರೂ ಕೂಡ ಅದರಲ್ಲಿ ಹಾಕ್ಬೋದಲ್ವಾ. ಅದೇ ಥರ ಒಂದು ಟೈಟಲ್ ಇಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಯಾರಿಗಾದರೂ ಒಂದು ಟೈಟಲ್ ಒಳಿತಾ ಇದ್ರೆ ಹೇಳಿ ಆಯ್ತಾ, ಇಂಥ ಟೈಟಲ್ ಇಡ್ಬೋದು ಅಂತ. ಕಮೆಂಟಲ್ಲಿ ಕೂಡ ಓಕೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಓಕೆ, ವಾಟ್ಸಪ್ಪಲ್ಲಿ ಕೂಡ ಓಕೆ. ನನಗೆ ನೀವು ಹೆಸರು ಹೇಳಿದರೆ ನೋಡು ಅದರಲ್ಲಿ ಒಂದು ಚೂಸ್ ಮಾಡ್ತೇನೆ. ಮತ್ತು
ಅದರಲ್ಲಿ ನಾನು ಹೆಸರಿಡಬೇಕಾದ್ರೆ ಎಂಥ ಕಂಟೆಂಟ್ ಅಂತ ಹೇಳಬೇಕಲ್ಲ ನಿಮಗೆ, ಅದರಲ್ಲಿ ತುಳು ವ್ಲಾಗ್ಸ್ ಇರ್ತದೆ ನೋಡಿ. ರೈಲು ಹೋಗ್ತಾ ಉಂಟು, ತುಳು ವ್ಲಾಗ್ಸ್ ಇರ್ತದೆ ಮತ್ತು ಇನ್ಫಾರ್ಮೇಷನ್ ಇರ್ತದೆ. ಮತ್ತೆಂತ ಅದೇ ಹಳ್ಳಿ ಮದ್ದು ಅದು ಇದು ಅಂತೆಲ್ಲ ಎಲ್ಲ ಆಲ್ ಇನ್ ಒನ್ ಆಯಿತಾ? ಏನಾದಿದ್ರೆ ಟೈಟಲ್ ಇದ್ರೆ ಹೇಳಿ. ಅಬ್ಬಾ ನನಗೆ ಕೈ ಬಚ್ಚಿತು, ಒಂದು ನಿಮಿಷ ಇರ ನೋಡಿ. ನಾನು ನಿನ್ನೆ ಹೇಳುವಾಗ ನೀರು ಇರಲಿಲ್ಲ ಇದರಲ್ಲಿ, ಇನ್ನು ನೀರು ತುಂಬ ಕ್ಲೀನಾಗಿ ಹೋಗ್ತದೆ ಮತ್ತು ಮೀನೆಲ್ಲ ಬರ್ತದೆ ಈ ನೀರಲ್ಲಿ. ಇಲ್ಲಿನ ಹೋಗ್ಲಿಕ್ಕಾಗೋದಿಲ್ಲ ನೋಡಿ, ಫುಲ್ಲು ನೀರು ನೀರು ಅಲ್ಲಿ, ಫುಲ್ಲು ನೀರು ತುಂಬಿದೆ. ಅಬ್ಬಾ ನನಗೆ ಅಂತೂ ಬಚ್ಚಿ ಬಚ್ಚಿ ಹೋಯ್ತು, ಇನ್ನೂ ಸೊಂಟು ಸ್ವಲ್ಪ ನಡಿಲಿಕ್ಕೆ. ಆ್ಯಕ್ಚುಲಿ ಅವರು ಅರ್ಧ ತನಕ ಬರ್ತಾ ಇದ್ರು, ಬಟ್ ನಾನು ಹೀಗೆ ಬಂದರೆ ನನಗೆ ಸ್ವಲ್ಪ ಸ್ವಲ್ಪ ವಾಕಿಂಗ್ ಮಾಡಿದಾಗ ಆಗ್ತದೆ ಸ್ವಲ್ಪ ಸಪುರ ಆಗುವ ಅಂತ. ನೋಡಿ ವಸಂತ ಅಕ್ಕ ನೈಟಲ್ಲಿ ಕೂಡ ಡ್ಯೂಟಿ ಮಾಡ್ತಿದ್ದಾರೆ. ಟೈಮ್ ಎಷ್ಟು ಗೊತ್ತುಂಟಾ? ರಾತ್ರಿ 10:30 ಆಯ್ತು. ಇವನು ಕೂಡ ನೈಟ್ ಡ್ಯೂಟಿ ಮಾಡ್ತಿದ್ದಾನೆ. ಎಂತ ಚಾಟಿಂಗ್? ಹಲೋ, ಎಕ್ಸ್ಕ್ಯೂಸ್ ಮೀ ಬಾಸ್, ಹೇಳು ನೋಡಿ. ಇನ್ನೂ ಸಹ ನಿದ್ದೆ ಮಾಡಲಿಲ್ಲ. ಲಚ್ಚು ಲಚ್ಚು, ಏ ಲಚ್ಚು,